बसवं जंगमलोलं बसवारक्षिपुदिन्न संगन बसवा 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 दीक्षा गुरुवे शिक्षा गुरुवे मोक्षा गुरुवे गुरुविना गुरुवे ओम श्री गुरु बसव लिंगाय नमः। ओम शांति शांति शांति। बसव टीवी वीक्षक बंधुगळिगे वैद्यश्री माडुव अनंत शरणु शरणार्थिगळु। ಆತ್ಮೀಯರೆಲ್ಲರಿಗೂ ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಬಹಳ ಮುಖ್ಯವಾಗಿ ಈ ನರಗಳ ದೌರ್ಬಲ್ಯತೆಗೆ ಪ್ರಾಣಾಯಾಮದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನರಗಳ ದೌರ್ಬಲ್ಯತೆಗೆ ಪ್ರಾಣಾಯಾಮವೇ ಸರ್ವಶ್ರೇಷ್ಠ. ಪ್ರಾಣಾಯಾಮದಲ್ಲೇ ನಾವು ನರಗಳ ದೌರ್ಬಲ್ಯತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದು. ನರಗಳ ದೌರ್ಬಲ್ಯತೆಗೆ ಮೂಲವಾಗಿರ್ತಕ್ಕಂಥ ಕಾರಣ ಶರೀರದಲ್ಲಿನ ಆಕ್ಸಿಜನ್ ಕೊರತೆ. ನಮ್ಮ ಶರೀರದಲ್ಲಿ ಯಾವಾಗ ಆಕ್ಸಿಜನ್ ಕೊರತೆ ಆಗುತ್ತೆ ಆವಾಗ ನಮ್ಮ ಮೆದುಳು ಸಂಪೂರ್ಣವಾಗಿ ನಿಸ್ತೇಜಗೊಳ್ಳುತ್ತದೆ. ಯಾವಾಗ ಮೆದುಳು ನಿಸ್ತೇಜಗೊಳ್ಳುತ್ತದೆ ಆವಾಗ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗದೆ ನರಗಳು ವೀಕ್ ಆಗ್ತಾ ಬರ್ತವೆ. ಹಾಗಿದ್ರೆ ನರಗಳಲ್ಲಿರ್ತಕ್ಕಂಥ ಈ ಸಮಸ್ಯೆಗೆ ನಮ್ಮ ಶ್ವಾಸ ಪ್ರಶ್ವಾಸವೇ ಮೂಲ ಕಾರಣ. ಅದಕ್ಕೆ ನಾವು ಶ್ವಾಸ ಪ್ರಶ್ವಾಸ ಕ್ರಿಯೆಯನ್ನು ಜಾಗೃತಪಡಿಸ್ಕೊಳ್ಳಿಕ್ಕೋಸ್ಕರ, ನಮ್ಮ ಉಸಿರಾಟ ವ್ಯವಸ್ಥೆನ ಶಕ್ತಿಯುತಗೊಳಿಸ್ಕೊಳ್ಳಿಕ್ಕೋಸ್ಕರ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಆ ಭಸ್ತ್ರಿಕಾ ಪ್ರಾಣಾಯಾಮನ ಹೇಗೆ ಅಭ್ಯಾಸ ಮಾಡೋದಂದರೆ, ಈ ರೀತಿಯಾಗಿ ನಾವು ಒಂದು ಕೈಯಲ್ಲಿ ಶ್ವಾಸ ಮುದ್ರೆ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು ಯಾವ ಮೂಗಿನ ಹೊಳ್ಳೆ ಬ್ಲಾಕ್ ಇದೆ ಆ ಮೂಗಿನ ಹೊಳ್ಳೆಯನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡು ಉಸಿರು ತೆಗೆದುಕೊಳ್ತಾ ಕೈ ಮೇಲೆ ಉಸಿರು ಬಿಡ್ತಾ ಕೈ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಬಿಡ್ತಾ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೀಗೆ 21 ಬಾರಿ ಮಾಡಿದ ನಂತರ ಎರಡು ಕೈಯಿಂದ ಮತ್ತೆ 21 ಬಾರಿ ಕಂಟಿನ್ಯೂ. ಒಂದು ಬಾರಿ ಮಾಡಿದ್ಮೇಲೆ ಉಸಿರು ತೆಗೆದುಕೋಬೇಕು. ಉಸಿರನ್ನ ಹೋಲ್ಡ್ ಮಾಡಿ ಮೈಯನ್ನು ಟೈಟ್ ಮಾಡ್ಕೋಬೇಕು. ಇಡೀ ಶರೀರದಲ್ಲಿ ಉಸಿರಾಟದ ಪರಿಮಳವಿರುತ್ತದೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ. ಇಡೀ ಶರೀರದಲ್ಲೆಲ್ಲ
ಆ ಉಸಿರಾಟದ ಪರಿಮಳ ಸಂಚಾರವಾಗುವುದನ್ನು ಗಮನಿಸ್ತಾ ಹೋಗಿ. ಹೀಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳ ಶುದ್ಧೀಕರಣ, ಶ್ವಾಸಕೋಶಗಳ ಒಂದು ಪವಿತ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಮ ರಕ್ತ ಸಂಚಾರದ ಒಂದು ವ್ಯವಸ್ಥೆಗೆ ಇದು ಬಹಳ ಸಹಾಯ ಮಾಡ್ತದೆ. ಯಾಕಂದರೆ ನಮ್ಮ ಶರೀರದಲ್ಲಿ ರಕ್ತ ಶುದ್ಧೀಕರಣ ಆಗ್ತಕ್ಕಂಥದ್ದು ನಮ್ಮ ಶ್ವಾಸಕೋಶದಲ್ಲಿ. ಶ್ವಾಸಕೋಶ ಶುದ್ಧವಾಗಿದ್ದರೆ ಶರೀರದಲ್ಲಿ ಶುದ್ಧ ರಕ್ತ ಸಂಚಾರವಾಗುತ್ತೆ. ಶುದ್ಧ ರಕ್ತ ಸಂಚಾರವಾದರೆ ಮಾತ್ರ ನಿಮ್ಮ ನರಗಳು ಚೆನ್ನಾಗಿರಲಿಕ್ಕೆ ಸಾಧ್ಯ. ರಕ್ತ ಅಶುದ್ಧವಾದರೆ ಏನಾಗುತ್ತೆ, ನರಗಳು ಕೂಡ ವೀಕ್ ಆಗ್ತಾ ಬರ್ತವೆ. ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು. ಇದನ್ನು ಮೂರು ಬಾರಿ ಮಾಡಬೇಕು. ಮೂರು ಬಾರಿ ಮಾಡೋದ್ರಿಂದ ಇಡೀ ಶ್ವಾಸಕೋಶ ಎಲ್ಲವೂ ಏನಾಗ್ತದೆ, ಕ್ಲೀನ್ ಆಗ್ತಾ ಹೋಗುತ್ತೆ. ಈ ಥರ ನೀವು ಮಾಡಿದ್ರೆ 24 ಗಂಟೆ ನೀವು ಕೆಲಸ ಮಾಡಿದರೂ ಕೂಡ ನಿಮಗೆ ಸುಸ್ತಾಗಲ್ಲ, ಅಷ್ಟು ದೇಹದಲ್ಲಿ ಎನರ್ಜಿ ಇರ್ತದೆ. ಆಕ್ಸಿಜನ್ನು ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕೋಶಗಳಿಗೂ ಕೂಡ ಪ್ರಾಣಸತ್ವವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ನರಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನೇಟೆಡ್ ಬ್ಲಡ್. ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ರಿಚ್ ಬ್ಲಡ್ ಸಿಗಲಿಲ್ಲ ಅಂದರೆ ನರಗಳು ವೀಕ್ ಆಗ್ತಾ ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಔಷಧಿಗಳಿದ್ದಾವೆ. ಅದಕ್ಕೆ ಅಶ್ವಗಂಧ ಚೂರ್ಣ ಅಂತ ಕರೀತಾರೆ. ಯಾರು ತೆಳ್ಳಗಿರ್ತಾರೆ, ತೆಳ್ಳಗಿದ್ದು ನರಗಳು ವೀಕ್ ಇರ್ತಾವೆ, ಅವರು ಅಶ್ವಗಂಧ ಚೂರ್ಣವನ್ನು ಹಾಲಿಗೆ ಸೇರಿಸಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನರಗಳ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನರಗಳ ಸಮಸ್ಯೆಯಿಂದ ಲೈಂಗಿಕ ಸಮಸ್ಯೆಗಳು ಬಂದಾಗ ಅದಕ್ಕೆ ನೀವು ಶಿಲಾಜೀತ್ ಅಂತಕ್ಕಂಥ ಒಂದು ರಸಾಯನ ಬರ್ತದೆ, ಶಿಲಾಜೀತ್ ಅಂತಕ್ಕಂಥದ್ದು. ಅದನ್ನು ನೀವು ಪ್ರತಿನಿತ್ಯವೂ ಹಾಲಿನಲ್ಲಿ ಸೇವನೆ ಮಾಡೋದ್ರಿಂದ ನರಗಳ ಸಮಸ್ಯೆಯಿಂದ ಬರ್ತಕ್ಕಂಥ ಲೈಂಗಿಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಶಿಲಾಜೀತ್ ಅಂತಕ್ಕಂಥದ್ರಲ್ಲಿ, ಶಿಲಾಜೀತ್ ಅಂತೇಳಿದ್ರೆ ಇದು ಹಿಮದ ಬೆವರು ಅಂತ ಹೇಳ್ತಾರೆ. ಹಿಮ ಏನಾಗ್ತದೆ, ಬೆವರು ಬಿಡ್ತದೆ, ಅದು ಕಪ್ಪಿರ್ತದೆ, ಹಿಮದ ಬೆವರು. ಅದನ್ನು ಶಿಲಾಜೀತ್ ಅಂತ ಕರೀತಾರೆ. ಅದು ಹಿಮಾಲಯದಲ್ಲಿ ಸಿಗ್ತದೆ. ಅದು ಪ್ಯೂರ್ ಆಗಿರಬೇಕು, ಮತ್ತು ಪ್ಯೂರ್ ಆದರೆ ಮಾತ್ರ ಅದು ಲಾಭ. ಅದನ್ನು ಒಂದು 2 ರಾಗಿ ಕಾಳಷ್ಟು, 1-2 ಜೋಳದ ಕಾಳಷ್ಟು ನಾವು ಏನು ಮಾಡಬೇಕು, ಪ್ಯೂರ್ ಶಿಲಾಜೀತನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನಮ್ಮ ನರಗಳ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅದರ ಜೊತೆಗೆ ನಾವು ಶತಾವರಿ ಚೂರ್ಣ ಅಂತ ಬರ್ತದೆ. ಶತಾವರಿ ಬೇರ್ ಅಂತಂದರೆ ಮಕ್ಕಳ ಬೇರ್ ಅಂತ ಇರ್ತದೆ ನೋಡಿ, ಇಷ್ಟುದ್ದ. ಅದು ಈ ಹೆರಿಗೆ ಆದಮೇಲೆ ತಾಯಂದರಲ್ಲಿ ಎದೆ ಹಾಲು ಕಡಿಮೆ ಆದರೆ ಅದನ್ನು ಕೊಡ್ತಾರೆ. ಆ ಶತಾವರಿ ಬೇರ್ ಅಂತ ಇರ್ತದೆ, ಅದು ಭಾಳ ಸಿಹಿ ಸಿಹಿ ಇರ್ತದೆ, ಶತಾವರಿ ಅಂತ ಕರೀತಾರೆ ಅದಕ್ಕೆ. ಅದಕ್ಕೆ ಮಕ್ಕಳ ಬೇರ್ ಅಂತ ಆಡು ಭಾಷೆಯಲ್ಲಿ ಕರೀತಾರೆ. ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಸೂಸಲ ತೆಗಿಬೇಕು. ಅದನ್ನು ಹೇಗೆ ತುರಿತಾರಲ್ಲ, ಹಾಗೆ ತುರಿದ್ಬಿಟ್ಟು ಅದರಲ್ಲಿ ಬೆಲ್ಲ ಅಥವಾ ಜೇನನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನರಗಳ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಈ ನರಗಳ ದೌರ್ಬಲ್ಯತೆಗೆ ಏನು ಮಾಡಬೇಕಂತಕ್ಕಂಥ ಮಿಕ್ಕಿದ ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ಬಹಳ ಮುಖ್ಯವಾಗಿ ನರಗಳ ಸಮಸ್ಯೆಗೆ ಇನ್ನೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಅಂತಲೇ ಹೇಳ್ಬೋದು ಆ ಪ್ರಾಣಾಯಾಮಕ್ಕೆ. ಆ ಪ್ರಾಣಾಯಾಮ ಯಾವುದಂತ ಹೇಳಿದ್ರೆ ಅದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ಕಪಾಲಭಾತಿಯಿಂದ ನಮ್ಮ ನರಗಳೆಲ್ಲವೂ ರಿಯಾಕ್ಟಿವೇಟ್ ಆಗ್ತಾ ಹೋಗ್ತವೆ. ಅಂದರೆ ನರ್ವ್ ಸೆಲ್ ಆಗಿರ್ಬೋದು, ಬೋನ್ ಸೆಲ್ ಆಗಿರ್ಬೋದು, ಸ್ಕಿನ್ ಸೆಲ್ ಆಗಿರ್ಬೋದು, ಎಲ್ಲ ಎವ್ರಿ ಸೆಲ್ಸನ್ನು ರೆಜ್ಯುನೇಟ್ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಒಂದು ಕಪಾಲಭಾತಿಯಲ್ಲಿ ನಾವು ಕಾಣಬಹುದು. ಕಪಾಲಭಾತಿ ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಈ ನರಗಳ ಸಮಸ್ಯೆಗೆ ಯಾವ ಮುದ್ರೆ ಮೂಲಕ ಕಪಾಲಭಾತಿ ಮಾಡಬೇಕೋ ಅದು ಮುಖ್ಯ. ನರಗಳ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮುದ್ರೆ ಯಾವುದಂತೇಳಿದರೆ ಅದಕ್ಕೆ ಪ್ರಾಣ ಮುದ್ರೆ ಅಂತ ಕರೀತಾರೆ. ಕಿರುಬೆರಳು ಮತ್ತು ಉಂಗುರುಬೆರಳನ್ನು ಸೇರಿಸ್ಕೊಂಡು ಇಲ್ಲಿ ತೆಗೆದುಕೊಂಡು ನೀರು ಕುತ್ಕೊಂಡು ಏನು ಮಾಡಬೇಕು, ಕಪಾಲಭಾತಿ ಮಾಡಬೇಕು. ಹೀಗೆ ಸತತವಾಗಿ 10 ನಿಮಿಷ ಮಾಡಬೇಕು. ಹೀಗೆ ಈ ನರಗಳ ಸಮಸ್ಯೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮುದ್ರೆ ಇದು. ಇನ್ನೊಂದು, ನರಗಳ ದೌರ್ಬಲ್ಯತೆಯಿಂದ ಮೆದುಳಿಗೆ ಸಮಸ್ಯೆ ಆದಾಗ
ಆಕಾಶ ಮುದ್ರೆಯನ್ನು ಮಾಡಬೇಕು. ಆಕಾಶ ಮುದ್ರೆ ಅಂದರೆ ಮಧ್ಯದ ಬೆರಳು ಮತ್ತು ನಮ್ಮ ಹೆಬ್ಬೆರಳನ್ನು ಸೇರಿಸ್ಕೊಳ್ಳೋದು. ಈ ರೀತಿ ಮಾಡಿಕೊಂಡು 10 ನಿಮಿಷ ಮತ್ತೆ ಕಪಾಲಭಾತಿ. ಮೆದುಳಿಗೆ ಸಂಬಂಧಪಟ್ಟಿರೋ ನರಗಳ ಸಮಸ್ಯೆಗೆ ಆಕಾಶ ಮುದ್ರೆ ಬಹಳ ಮುಖ್ಯ. ಮೆದುಳಿನಲ್ಲಿ ಏನಾದರೂ ನರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿದ್ದರೆ ಈ ಮುದ್ರೆ ಮಾಡೋದರಿಂದ ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಆಕಾಶ ಮುದ್ರೆ ಬಹಳ ಮುಖ್ಯ. ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕ ನರತಂತುಗಳನ್ನು ಇದು ಆ್ಯಕ್ಟಿವ್ ಮಾಡ್ತದೆ. ಆಕಾಶ ಮುದ್ರೆ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು, ಇದಾದಮೇಲೆ ಮತ್ತು ತೋರು ಬೆರಳು ಮತ್ತು ಈ ಹೆಬ್ಬೆರಳನ್ನು ಸೇರಿಸಿದರೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆ ಕೂಡ ಮೆದುಳಿಗೆ ಬಹಳ ಅತಿ ಅದ್ಭುತವಾದ ಲಾಭವನ್ನು ಕೊಡ್ತದೆ. ಮೆದುಳಿನ ಕ್ರಿಯೋತ್ತೇಜಕ ಶಕ್ತಿಯನ್ನು ನಾವು ಜಾಗೃತಪಡಿಸ್ಕೊಂಡಾಗ ಮಾತ್ರ ನಮ್ಮ ನರಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ನಮ್ಮ ಶರೀರದಲ್ಲಿ 2 ರೀತಿಯ ಮುಖ್ಯವಾಗಿರತಕ್ಕಂಥ ನರ್ವಸ್ ಸಿಸ್ಟಮನ್ನು ನಾವು ನೋಡ್ಬೋದು. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ. ಅದಕ್ಕೆ ಅನುಗುಣವಾಗಿ ನಾವು ಮೋಟಾರ್ ನರ್ವಸ್ ಸಿಸ್ಟಮ್ ಮತ್ತು ಸೆನ್ಸರಿ ನರ್ವಸ್ ಸಿಸ್ಟಮನ್ನು ಕಾಣ್ಬೋದು. ಮೋಟಾರ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ ನಮ್ಮ ಈ ಒಂದು ಶರೀರಕ್ಕೆ ಸಂದೇಶವನ್ನು ತಲುಪಿಸ್ತಕ್ಕಂಥದ್ದಕ್ಕೆ, ಮೆದುಳಿನಿಂದ ಶರೀರಕ್ಕೆ ಸಂದೇಶವನ್ನು ತಲುಪಿಸ್ತಕ್ಕಂಥದ್ದಕ್ಕೆ ಮೋಟಾರ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ತೆಗೆದುಕೊಂಡು ಹೋಗಿ ಮೆದುಳಿಗೆ ಸಂದೇಶವನ್ನು ತಲುಪಿಸೋದಕ್ಕೆ ಸೆನ್ಸರಿ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ನಮಗೇನೋ ಗಾಯ ಆಯಿತು ಅಥವಾ ಇಲ್ಲೇನೋ ಏಟಾಯಿತು ಅಂಥೇಳಿದ್ರೆ ಈ ಸಂದೇಶವನ್ನು, ಈ ಸೆನ್ಸನ್ನು ನಮ್ಮ ಮೆದುಳಿಗೆ ತಲುಪಿಸ್ತದಲ್ಲ, ಅದಕ್ಕೆ ಸೆನ್ಸರಿ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಈ ನಮ್ಮ ಮೆದುಳಿನಲ್ಲಿ ಇರತಕ್ಕಂಥ ಸೆನ್ಸ್ ಏನು ಮಾಡ್ತದೆ, ನಮ್ಮ ಶರೀರಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಸಂದೇಶವನ್ನು ಕಳಿಸ್ತದೆ. ಅದಕ್ಕೆ ಮೋಟಾರ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಇದು ನಾವು ಹೇಗೆ ತಿಳ್ಕೊಬೇಕಂದರೆ, ನಾವೀಗ ಏನೋ ಒಂದು ಖಾರವಾಗಿರ್ತಕ್ಕಂಥ ಮೆಣಸಿನಕಾಯಿಯೋ ಏನೋ ಒಂದು ಕಚ್ಚುತ್ತೇವೆ ಅಂತ ತಿಳ್ಕೊಳ್ಳಿ. ಅದು ಕಚ್ಚಿದಾಗ ನಮ್ಗೆ ಖಾರ ಆಗ್ತದೆ. ಖಾರ ಆಯಿತು ಅಂತ ಏನು ಮಾಡ್ತದೆ, ಈ ಒಂದು ಸೆನ್ಸರಿ ನರ್ವಸ್ ಸಿಸ್ಟಮ್ ಮೆದುಳಿಗೆ ಹೇಳ್ತದೆ, ಮೆದುಳಿಗೆ ಸಂದೇಶವನ್ನು ತೆಗೆದುಕೊಂಡು ಹೋಗ್ತದೆ, ಏನೋ ಖಾರದ ಕಚ್ಚಿಬಿಟ್ಟೆ ನಾನಂತ. ಈ ಒಂದು ಸೆನ್ಸು ಸೆನ್ಸರಿ ನರ್ವಸ್ ಸಿಸ್ಟಮ್ ಮೂಲಕ ಮೆದುಳಿಗೆ ತಲುಪ್ತದೆ. ಸೆನ್ಸರಿ ನರ್ವಸ್ ಸಿಸ್ಟಮ್ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿಲ್ಲ ಅಂದರೆ ನೀವು ಖಾರ ಕಚ್ಚಿದ್ರೂ ಏನು ಗೊತ್ತಾಗಲ್ಲ, ನಿಮ್ಗೆ ಯಾರೋ ಚುಚ್ಚಿದ್ರೂ ಏನು ಗೊತ್ತಾಗಲ್ಲ, ನಿಮ್ಮ ಇಡೀ ಶರೀರನ ಪೀಸ್ ಪೀಸ್ ಮಾಡಿದ್ರು ಕೂಡ ನಿಮ್ಮ ಮೆದುಳು ಏನೂ ಗೊತ್ತಾಗಲ್ಲ. ನಿಮ್ಮ ಶರೀರಕ್ಕಾಗಿರ್ತಕ್ಕಂಥ ಪ್ರತಿಯೊಂದು ಒಂದು ನೋವನ್ನಾಗಿರ್ಬೋದು, ನಲಿವನ್ನಾಗಿರ್ಬೋದು, ಅದನ್ನು ಮೆದುಳಿಗೆ ತಲುಪಿಸ್ತಕ್ಕಂಥ ಸುಖನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು, ಅದನ್ನು ಮೆದುಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಸೆನ್ಸರಿ ನರ್ವಸ್ ಸಿಸ್ಟಮ್ ಮಾಡ್ತದೆ. ಅದು ಕಚ್ಚಿದ ಖಾರ ಅಂತಕ್ಕಂಥದ್ದು ಸೆನ್ಸರಿ ನರ್ವಸ್ ಸಿಸ್ಟಮ್ ಮೂಲಕನೇ ಮೆದುಳಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದಮೇಲೆ ಮೆದುಳು ಏನು ಮಾಡ್ತದೆ, ಫೂ ಅಂತ ಉಗಿ ಅಂತ ನಮ್ಮ ಬಾಯಿಗೆ ಹೇಳ್ತದೆ. ಅದು ಮೋಟಾರ್ ನರ್ವಸ್ ಸಿಸ್ಟಮ್ ಮೂಲಕ. ಈಗ ಕಚ್ಚಿದ್ದೀವಿ, ಕಚ್ಚಿದ ತಕ್ಷಣ ಖಾರ ಆಗಿದೆ, ಅದೇನು ಮಾಡ್ತದೆ, ಮೆದುಳು ಆದೇಶ ಮಾಡ್ತದೆ, ಆದೇಶ ಮಾಡಿ ಬಾಯಿಗೆ ಹೇಳ್ತದೆ. ಆ ಆದೇಶ ಬಾಯಿಗೆ ಬರಬೇಕಲ್ಲ, ಆ ಸಂದೇಶ ಬಾಯಿಗೆ ಬರಬೇಕಲ್ಲ, ಬಾಯಿಗೆ ಬಂದು ಬಾಯಿ ಓಪನ್ ಆಗಿ ಆ ಖಾರವನ್ನು ಉಗುಳ್ಬೇಕಲ್ಲ, ಅದು ಯಾವುದ್ರ ಮೂಲಕ ಆಗ್ತದೆ, ಮೋಟಾರ್ ನರ್ವಸ್ ಸಿಸ್ಟಮ್ನ ಮೂಲಕ ಆಗ್ತದೆ. ಹೀಗೆ ಸೆನ್ಸರಿ ನರ್ವಸ್ ಸಿಸ್ಟಮ್ ಮತ್ತು ಮೋಟಾರ್ ನರ್ವಸ್ ಸಿಸ್ಟಮನ್ನು ಸಂಪೂರ್ಣವಾಗಿ ಆ್ಯಕ್ಟಿವ್ ಮಾಡ್ತಕ್ಕಂಥ ಕೆಲಸವನ್ನು ಈ ಕಪಾಲಭಾತಿ ಮಾಡ್ತದೆ. ಕಪಾಲಭಾತಿ ಅತಿ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದು. ಇದನ್ನು ಸರಿಯಾಗಿ ಮಾಡಿದ್ರೆ ಇದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ, ಅಂದರೆ ಮೆದುಳಿಗೆ ಬೆಳಕನ್ನು ಕೊಡುವ ಜ್ಞಾನ ದೀಪ. ಇದನ್ನು ಮಾಡಿದರೆ ಕ್ಯಾನ್ಸರ್ ಕೂಡ ವಾಸಿಯಾಗಿದೆ. ನಮ್ಮ ಹತ್ರ ಸೆಕೆಂಡ್ ಸ್ಟೇಜ್ ಇರತಕ್ಕಂಥ ಕ್ಯಾನ್ಸರ್ ಪೇಷಂಟ್ ಬಂದಿತ್ತು. ಎಲ್ಲಿಂದ, ತುಮಕೂರಿನಿಂದ. ಗಂಟ್ಲು ಕ್ಯಾನ್ಸರ್ ಆಗಿತ್ತು, ಊಟ ಮಾಡಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಆ ಪೇಷಂಟ್ಗೆ ಕೆಲವಾರು ತುಳಸಿ ರಸಾಯನ, ಬೇರೆ ಬೇರೆ ಔಷಧಿಗಳನ್ನೆಲ್ಲ ಕೊಟ್ಟು ಈ ಪ್ರಾಣಾಯಾಮ ಮಾಡಲಿಕ್ಕೆ ಹೇಳಿದೆ. 3 ತಿಂಗಳಿಗೆ ಆ ಗಂಟಲಲ್ಲಿರತಕ್ಕಂಥ ಎಲ್ಲ ನೋವು, ಆ ಗಂಟಲಲ್ಲಿರ್ತಕ್ಕಂಥ ಗಂಟು 70% ಕರಗಿತ್ತು ಈ ಕಪಾಲಭಾತಿ ಮಾಡೋದ್ರಿಂದನೇ. ನೋಡಿ, ಕಪಾಲಭಾತಿ ಮ್ಯಾಜಿಕ್ ಅಷ್ಟಿದೆ. ನರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆ, ಪಾರ್ಕಿನ್ಸನ್ ಪೂರ್ತಿ ಗಡಗಡಗಡಗಡ ನಡುಕ್ತಾ ಇರತಕ್ಕಂಥ ಸಮಸ್ಯೆ ಇದ್ದವರು ಕೂಡ ಈ ಕಪಾಲಭಾತಿ ಮಾಡಿ ಸಂಪೂರ್ಣವಾಗಿ ಸರಿಯಾಗಿದ್ದಾರೆ. ಕಪಾಲಭಾತಿ ಅಂಥೇಳಿದ್ರೆ ಇದು ಸಂಜೀವಿನಿ ಪ್ರಾಣಾಯಾಮ ಅಂತಲೇ ಕರಿಬೋದು. ಇದರಲ್ಲಿ ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಕಪಾಲಭಾತಿಯಲ್ಲಿ. ಕಪಾಲಭಾತಿ ಸರ್ವ ರೋಗ ನಿವಾರಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಏಕೈಕ ಒಂದು ಸರ್ವಶ್ರೇಷ್ಠ ಪ್ರಾಣಾಯಾಮ ಅಂತಲೇ ಕರಿಬೋದು. ಎಲ್ಲ ಕಾಯಿಲೆಗಳನ್ನು ಇದು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಆದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಮುದ್ರೆ ಬರ್ತವೆ. ನಿಮಗೆ ಅಷ್ಟೊಂದು ಸರಿಯಾಗಿ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ
ನೀವು ನೇರವಾಗಿ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಿದರೆ ನಿಮ್ಮ ಕಾಯಿಲೆಗೆ ಯಾವ ಮುದ್ರೆಯನ್ನು ಮಾಡಬೇಕು, ಎಷ್ಟು ಸಮಯಗಳ ಕಾಲ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಮೂಲಕ, ನಮ್ಮ ಈ ಕೇಂದ್ರದ ಮೂಲಕ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇದಾದಮೇಲೆ ಮೊದಲನೇದು ಪ್ರಾಣ ಮುದ್ರೆ, ಎರಡನೇದು ಯಾವ ಮುದ್ರೆ, ಆಕಾಶ ಮುದ್ರೆ, ಮೂರನೇದು ಜ್ಞಾನ ಮುದ್ರೆ. ಈ ಮೂರು ಮುದ್ರೆಗಳು ಬಹಳ ಮುಖ್ಯ. ಇದಾದಮೇಲೆ ನರಗಳ ದೌರ್ಬಲ್ಯತೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಕೊನೆಗೆ ನಾವು ಅಪಾನವಾಯು ಮುದ್ರೆಯನ್ನು ಕೂಡ ಮಾಡಬೇಕು. ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಮತ್ತು ಹೆಬ್ಬೆರಳು ಈ ಮೂರು ಬೆರಳನ್ನು ಸೇರಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಪಾನವಾಯು ಏನಾಗ್ತದೆ, ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರ್ತದೆ. ಹೀಗೆ ಇದನ್ನು ಕಪಾಲಭಾತಿ ಮೂಲಕ ಇವೆಲ್ಲ ಮುದ್ರೆಗಳನ್ನು ನಾವು ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ನಾವು ಇನ್ನೊಂದು ಬಹುಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಈ ಒಂದು ನರಗಳ ಸಮಸ್ಯೆಗೆ ಇವೆಲ್ಲ ಚಾನಲ್ಸ್ಗಳು ಇವೆಲ್ಲ ಇದಾವಲ್ಲ, ಈ ಬೆರಳುಗಳ ಮಧ್ಯೆ ಇವೆಲ್ಲ ಇದಾವೆ ನೋಡಿ ಗ್ಯಾಪ್ಗಳು, ಇವೆಲ್ಲವನ್ನು ಹಿಂಗೆ ಒತ್ತಬೇಕು, ಹಿಂಗೆ ಹೀಗೆ ಒತ್ತಾ ಹೋಗ್ಬೇಕು, ಹೀಗೆ ಹೀಗೆ ಒತ್ತಾ ಒತ್ತಾ ಕಪಾಲಭಾತಿ ಮಾಡೋದು, ಹೀಗಿಟ್ಕೋಬೇಕು. ಹೀಗೆ ಇವೆಲ್ಲ ಗ್ಯಾಪ್ಗಳು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ, ಇದು ಈ ಥರ ಬರ್ತದೆ ತಂಬಂತ ಎಕ್ಯುಪ್ರೆಷರ್ ಇನ್ಸ್ಟ್ರೂಮೆಂಟ್ ಇದು, ಇದನ್ನು ಹಾಕ್ಕೊಂಡು ಹೀಗೆ ಒತ್ತಾ ಹೋಗ್ಬೇಕು, ಹೀಗೆ ಒತ್ತಾ ಹೋಗ್ಬೇಕು. ಹೀಗೆ ಒತ್ತಾ ಹೋದರೆ ಏನಾಗ್ತದೆ, ನರಗಳಲ್ಲಿರುವ ಎಲ್ಲ ಬ್ಲಾಕೇಜ್ಗಳು ಕೂಡ ಏನಾಗ್ತದೆ, ಕ್ಲೀನ್ ಆಗ್ತಾ ಹೋಗ್ತದೆ. ಇದು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್, ಇವೆಲ್ಲ ಭಾಗದಲ್ಲೂ ಕೂಡ ಏನಾಗಿರ್ತದೆ ಆ ಪಾಯಿಂಟ್ ಇರ್ತದೆ. ಹೀಗೆ ಪ್ರೆಸ್ ಮಾಡಬೇಕು. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ, ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈ ನರಗಳ ದೌರ್ಬಲ್ಯತೆಗಾಗಿ ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಪ್ರಾಣಾಯಾಮ ಅಂದರೆ ನಾಡಿ ಶೋಧನ. ಅದರ ಹೆಸರೇ ಹೇಳುವಂತೆ ನಾಡಿ ಅಂದರೆ ನರಗಳು, ಶೋಧನ ಅಂದರೆ ಶುದ್ಧೀಕರಣ. ಇದರಿಂದ ಏನಾಗುತ್ತೆ, ನರಗಳ ಶುದ್ಧೀಕರಣ ಆಗುತ್ತೆ. ಯಾವಾಗ ನರಗಳ ಶುದ್ಧೀಕರಣ ಆಗುತ್ತೆ ಆವಾಗ ನಿಮಗೆ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೇ ಆಗುತ್ತೆ. ಅದಕ್ಕೆ ನಾವು ಭಾಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಾಡಿ ಶೋಧನ ಪ್ರಾಣಾಯಾಮ ಕೂಡ. ಅದರ ಜೊತೆಗೆ ನಾವೇನು ಮಾಡಬೇಕಂತೇಳಿದ್ರೆ ಈ ರೀತಿಯಾಗಿ ಎಕ್ಯುಪ್ರೆಷರ್ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸಬೇಕಾಗಿರ್ತಕ್ಕಂಥದ್ದು. ಹೀಗೆ ಇದನ್ನು ಮಾಡೋದ್ರಿಂದ ನಿಮ್ಮ ಇಡೀ ಶರೀರದ ನರಮಂಡಲಗಳು ಏನಾಗ್ತವೆ, ಜಾಗೃತಗೊಳ್ತಾ ಹೋಗ್ತದೆ. ಹೀಗೆ ಚುಚ್ಚಬೇಕಿದೆ. ಇದನ್ನು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಕೂಡ ಮಾಡ್ಬೋದು. ಒಂದು ಕಾಲಿಂದ ಒಂದು ಕಾಲು ಎಲ್ಲದ ಮೇಲೆ ಇರ್ತದೆ, ಒಂದು ಕಾಲು ಇದರಲ್ಲಿರ್ತದೆ. ಹೀಗೆ ನಿಂತ್ಕೊಂಡು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು. ಇದಕ್ಕೆ ಫುಟ್ ರೋಲರ್ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ನಮ್ಮ ಇಡೀ ನರವ್ಯವಸ್ಥೆ ಜಾಗೃತವಾಗ್ತಾ ಹೋಗುತ್ತೆ. ಎಕ್ಯುಪ್ರೆಷರ್ ಇದು, ಇದರ ಜೊತೆಗೆ ಈ ಎಕ್ಯುಪ್ರೆಷರ್ ಬಾಲ್ ಅಂತ ಬರ್ತದೆ. ಹೀಗೆ ಇದನ್ನು ಈ ರೀತಿ ಪ್ರೆಸ್ ಮಾಡೋದು, ಪ್ರೆಸ್ ಮಾಡ್ತಾ ಮಾಡ್ತಾ ದೀರ್ಘವಾಗಿ ಉಸಿರಾಟ ಮಾಡೋದು. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ಳೋದು, ಇದನ್ನು ಕೈಯನ್ನು ಪೂರ್ತಿಯಾಗಿ ಪ್ರೆಸ್ ಮಾಡ್ಕೋಬೇಕು, ಗಟ್ಟಿಯಾಗಿ ಉಸಿರು ತೆಗೆದುಕೋಬೇಕು. ಭಾಳ ಪೂರ್ತಿ ಪ್ರಮಾಣದಲ್ಲಿ ಪ್ರೆಷರ್ ಹಾಕಿ ಉಸಿರು ತೆಗೆದುಕೊಳ್ಬೇಕು, ಟೈಟ್ ಮಾಡಬೇಕು, ರಿಲೀಸ್ ಮಾಡಬೇಕು, ಟೈಟ್ ಮಾಡಬೇಕು, ರಿಲೀಸ್ ಮಾಡಬೇಕು. ಹೀಗೆ ಒಂದು 50 ಬಾರಿ ಮಾಡಬೇಕು. ನಿಮ್ಗೆ ಅಷ್ಟೊಂದು ಮಾಡೋಕ್ಕಾಗಿಲ್ಲ ಅಂದರೆ 10-10 ಬಾರಿ ಮಾಡಿ ಗ್ಯಾಪ್ ಕೊಟ್ಟು ಮಾಡಬೇಕು. ಇದಾದಮೇಲೆ ಏನಾಗುತ್ತೆ, ನಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ಕ್ರಿಯಾಶೀಲಗೊಳ್ತಾ ಹೋಗುತ್ತೆ. ಇದಾದಮೇಲೆ ನೀವು ನಾಡಿ ಶೋಧನ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಸಿಗ್ತದೆ. ಈಗ ನಾಡಿ ಶೋಧನ ಮಾಡೋ ಸಂದರ್ಭದಲ್ಲೂ ಕೂಡ ಅಷ್ಟೇ, ನಾವೇನು ಮಾಡಬೇಕು, ಎಕ್ಯುಪ್ರೆಷರನ್ನು ಮಾಡಿಕೊಂಡಿರ್ಬೇಕು. ಎಲ್ಲ ಇವೆಲ್ಲ ಏನಾಗ್ತದೆ, ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ ಇಲ್ಲೆಲ್ಲ ಇರ್ತವೆ. ಇದನ್ನು ಪ್ರೆಸ್ ಮಾಡೋದ್ರಿಂದ ಮೆದುಳಿಗೆ ಸಂಬಂಧಪಟ್ಟಿರುವ ಎಲ್ಲ ನರಗಳು ಕೂಡ ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಹೀಗೆ ಇದು ಬಹಳ ಮುಖ್ಯ, ಅರ್ಥ ಆಯ್ತಾ? ಇಲ್ಲಿ ಪಾಯಿಂಟ್ಗಳಿರ್ತವೆ,
ಇಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋ ಪಾಯಿಂಟ್ ಇರ್ತದೆ ಇಲ್ಲ, ಇಲ್ಲೆಲ್ಲ ಪ್ರೆಸ್ ಮಾಡಿಕೊಂಡ್ರೆ ಏನಾಗ್ತದೆ, ಶ್ವಾಸಕೋಶದ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ. ಅರ್ಥ ಆಯಿತಾ? ಇದಾದಮೇಲೆ ನರಗಳಿಗೆ ಜಾಸ್ತಿ ನರಗಳ ಸಮಸ್ಯೆಯಿಂದ ಸುಸ್ತಾಗ್ತಾ ಇರ್ತದೆ ನೋಡಿ. ಅವರು ಎಕ್ಯುಪ್ರೆಷರ್ ರಿಂಗ್ ಅಂತ ಇದ್ದಾವೆ, ಈ ರಿಂಗನ್ನು ಬಳಸಿ ನಾವು ಈ ರೀತಿ ಮಸಾಜ್ ಮಾಡ್ಕೋಬೇಕು ಬೆರಳುಗಳಿಗೆ. ಇಲ್ಲಿ ನೋಡಿ, ಇವೆರಡು ನಮ್ಮ ಕೈಗಳಿದ್ದ ಹಾಗೆ, ಇವೆರಡು ನಮ್ಮ ಕಾಲುಗಳಿದ್ದ ಹಾಗೆ, ಇದು ನಮ್ಮ ತಲೆ, ಇದು ನಮ್ಮ ತಲೆ, ಇದು ಮುಖದ ಭಾಗ, ಇದು ಕುತ್ತಿಗೆ ಭಾಗ. ಅರ್ಥ ಆಯಿತಾ? ಈಗ ಕೈಗಳಲ್ಲಿ ಎಷ್ಟು ಜಾಯಿಂಟ್ಗಳಿದ್ದಾವೆ ನೀವು ಲೆಕ್ಕ ಹಾಕಬೇಕು. ಒಂದಿದೆ, ಇದು ಮೊದಲನೇದು, ಇದು ಎರಡನೇದು, ಇದು ಎರಡನೇದು, ಇನ್ನು ಇದು ಮೂರನೇದು ಮಣಿಕಟ್ಟು, ಇದು ಮೂರನೇದು. ಇಲ್ಲಿ ಒಂದು ಎರಡು ಮೂರು ಜಾಯಿಂಟ್ಗಳಿದ್ದಾವಲ್ಲ, ಇಲ್ಲಿ ಒಂದು ಎರಡು ಮೂರು ಜಾಯಿಂಟ್ಗಳು. ಅರ್ಥ ಆಯಿತಾ? ಇದು ಕೈ. ಕಿರುಬೆರಳು ಬಲಗೈ, ತೋರುಬೆರಳು ಎಡಗೈ, ಉಂಗುರ ಬೆರಳು ಬಲಗಾಲು, ಮಧ್ಯದ ಬೆರಳು ಉಂಗುರ ಬೆರಳು ಬಲಗಾಲು, ಮಧ್ಯದ ಬೆರಳು ಎಡಗಾಲು. ಈ ರೀತಿಯಾಗಿ ನಾವು ಡಿವೈಡ್ ಮಾಡಬೇಕು. ಕಾಲಿಗೆ ಈಗೇನಾದರೂ ಎಡಗಾಲಿಗೆ ನೋವು ಬಂದರೆ ನಾವೇನು ಮಾಡಬೇಕು, ಎಡಗಾಲಿನ ನರಗಳ ಸಮಸ್ಯೆ ಇದ್ದರೆ ಈ ಮಧ್ಯದ ಬೆರಳಲ್ಲಿ ಈ ರಿಂಗ್ ಹಾಕಿ ಹೀಗೆ ಜೋರಾಗಿ ಈ ರೀತಿ ಮಾಡಬೇಕು. ಅದೇನಾಗುತ್ತೆ, ಅಲ್ಲಿರ್ತಕ್ಕಂಥ ನರಗಳ ಸಮಸ್ಯೆ ಸಂಪೂರ್ಣವಾಗಿ ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ. ಇದು ಎಕ್ಯುಪ್ರೆಷರ್ ರಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಬಹಳ ಮುಖ್ಯ, ಎಲ್ಲರೂ ಮಾಡ್ಕೋಬೋದು ಇದನ್ನು. ಈಗ ನರಗಳ ಸಮಸ್ಯೆಯಿಂದ ಕತ್ತು ನೋವು ಬರ್ತಾ ಇದೆ ಅಂದರೆ ಕತ್ತಿನ ಪಾಯಿಂಟ್ ಇಲ್ಲಿರ್ತದೆ, ಇಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದು. ಇದು ಮುಂದೆ ಕೂಡ ಇದಕ್ಕೆ ಸೂಜೋಕ್ ಥೆರಪಿ ಅಂತ ಕರೀತಾರೆ. ಸೂಜೋಕ್ ಪಾಯಿಂಟ್ಗಳು, ಎಕ್ಯುಪ್ರೆಷರ್ ಪಾಯಿಂಟ್. ಇದಾದಮೇಲೆ ಕತ್ತಾದಮೇಲೆ ಇಲ್ಲಿ ಶ್ವಾಸಕೋಶ ಇರ್ತದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋ ಪಾಯಿಂಟನ್ನು ನಾವು ಪ್ರೆಸ್ ಮಾಡ್ಕೋಬೇಕಂದ್ರೆ ಈ ತಂಬಿನ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಇದು ಎಕ್ಯುಪ್ರೆಷರ್ ಔಷಧಿ ರಹಿತವಾಗಿರ್ತಕ್ಕಂಥ ಚಿಕಿತ್ಸೆ, ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಚಿಕಿತ್ಸೆ. ಇದರ ಎಲ್ಲ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು. ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದು. ಇವೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಅದರ ಜೊತೆಗೆ ನಾಡಿಸುವುದನ್ನು ಕೂಡ ಅಭ್ಯಾಸ ಮಾಡಬೇಕು. ನಾಡಿಸುವುದನ್ನು ಹೇಗೆ ಅಂದರೆ, ನೇರವಾಗಿ ಕೂತ್ಕೋಬೇಕು, ಪ್ರಾಣಮುದ್ರೆ ಬಹಳ ಮುಖ್ಯ. ಪ್ರಾಣಮುದ್ರೆ ಮಾಡ್ಕೋಬೇಕಾದ್ರೆ ಈ ಬಾಲನ್ನು ಇಟ್ಕೊಂಡು ಏನು ಮಾಡಬೇಕು, ಪ್ರಾಣಮುದ್ರೆ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ತಾಗಲಿಲ್ಲ ಅಂದರೆ ಇದನ್ನು ಒಳಗಡೆ ಹಾಕೋಬೇಕು. ಈ ರೀತಿ ಇಟ್ಕೊಂಡು ನೇರ ಕೂತ್ಕೋಬೇಕು, ದೀರ್ಘವಾಗಿ ಉಸಿರನ್ನು ತೆಗೆದುಕೋಬೇಕು, ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೋಬೇಕು, ಅಷ್ಟೇ ನಿಧಾನವಾಗಿ ಹೊರಗಡೆ ಬಿಡಬೇಕು. ಮತ್ತೊಮ್ಮೆ ದೀರ್ಘ ಉಸಿರು ತೆಗೆದುಕೋಬೇಕು, ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಬಿಡಬೇಕು. ಎಡಗಡೆ ತೆಗೆದುಕೊಳ್ಳಿ, ಬಲಗಡೆ ಬಿಡಿ, ಬಲಗಡೆ ತೆಗೆದುಕೊಳ್ಳಿ, ಎಡಗಡೆ ಬಿಡಿ. ಹೀಗೆ ನಿರಂತರವಾಗಿ ಮಾಡಿ. ಹೀಗೆ ನಾಡಿಸುವುದನ್ನು ಒಂದು ಗಂಟೆವರೆಗೂ ಮಾಡಿದರೆ ನಿಮಗೆ ಎಷ್ಟೇ ದೊಡ್ಡ ನರಗಳ ಸಮಸ್ಯೆ ಇದ್ದರೂ ಕೂಡ ಅದು ನಿಯಂತ್ರಣಕ್ಕೆ ಬರ್ತದೆ, ಮೂರೇ ಮೂರು ತಿಂಗಳಿಗೆ. ಅರ್ಥ ಆಯಿತಾ? ಇದಕ್ಕೂ ನಿಮಗೇನಾದರೂ ಸರಿಯಾಗಿ ಕ್ರಮಬದ್ಧವಾಗಿ ನಿಮಗೆ ನಿಮ್ಮ ನರಗಳ ಸಮಸ್ಯೆ ಸರಿ ಆಗಲಿಲ್ಲ ಅಂದರೆ ಇದಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ ನಾವು. ಕಾಲಬಸ್ತಿ, ಯೋಗ ಬಸ್ತಿ ಅಂತೆಲ್ಲ ಬಸ್ತಿ ಚಿಕಿತ್ಸೆ ಇದೆ. ಆ ಬಸ್ತಿ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅದ್ರ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ನಿಮಗೆ ಎಷ್ಟೇ ನರಗಳ ಸಮಸ್ಯೆ ಇದ್ದರೂ ಕೂಡ ಅದು ನಿಯಂತ್ರಣಕ್ಕೆ ಬಂದೇ ಬರ್ತದೆ. ಮೊದಲು ಇದನ್ನು ಅಭ್ಯಾಸ ಮಾಡಿ ನೋಡಿ, ಒಂದೆರಡು ಮೂರು ತಿಂಗಳು ಇದಕ್ಕೆ ಆಗಲಿಲ್ಲ ಅಂದರೆ ಹಾಗೇ ಆಗ್ತದೆ, ಕನಿಷ್ಠ ಪಕ್ಷ ಏನೋ ಒಂದು ಸಮಸ್ಯೆ ಇರ್ತದೆ, ಆ ತಪ್ಪಿರ್ತದೆ. ಆ ತಪ್ಪು ಏನು ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಿರಲ್ಲ. ಅದು ನಮ್ಮ ಹತ್ರ ಬಂದಾಗ ನಿಮ್ಮ ತಪ್ಪಿನ ಮನವರಿಕೆಯನ್ನು ಮಾಡಿಕೊಟ್ಟು ನಿಮಗೆ ಈ ಚಿಕಿತ್ಸೆಯನ್ನು ಮಾಡ್ತೇವೆ. ಅದರ ಜೊತೆಗೆ ನಿಮಗೆ ಮುಖ್ಯವಾಗಿ ನಿಮ್ಮ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಹೇಗಿರಬೇಕು ಮುಂದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇವೆ. ಅದರ ಪ್ರಕಾರ ನೀವು ನಡ್ಕೊಂಡು ಹೋದರೆ ಈಗ ಬಂದಿರತಕ್ಕಂಥ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ, ಮುಂದೆ ಜೀವನದಲ್ಲಿ ಯಾವ ಸಮಸ್ಯೆಯೂ ಕೂಡ ಬರಲ್ಲ. ಅದಕ್ಕೆ
ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಇದರ ಬಗ್ಗೆ, ಎಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಮಾತು ಗೊತ್ತೇನು? ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ಊಟ ಮಾಡೋದು ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆ ಯಾವ ರೋಗಗಳು ಬರಲ್ಲ. ನಾವು ಎಲ್ಲ ರೋಗಗಳನ್ನ ತಂದುಕೊಳ್ತಕ್ಕಂಥದ್ದು ನಮ್ಮ ಊಟದಿಂದನೇ. ಕೊನೆಯದಾಗಿ ನರಗಳ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಬೇಕು? ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಮತ್ತು ಅಭ್ಯಂಗ ಸ್ನಾನವು ಕೂಡ ಈ ನರಗಳ ಸಮಸ್ಯೆಗೆ ಬಹಳ ಮುಖ್ಯ. ನೀವು ಮಹಾನಾರಾಯಣ ತೈಲ ಮತ್ತು ಕ್ಷೀರಬಲ ತೈಲ ಅಥವಾ ಗಂಧರ್ವಸ್ಥಾದಿ ತೈಲ ಈ ಥರದ ತೈಲಗಳನ್ನು ಬಳಸಿ ನೀವು ಶರೀರಕ್ಕೆ ಮಸಾಜ್ ಮಾಡೋದ್ರಿಂದ ನಿಮ್ಮ ನರಗಳ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕಾಯಿಲೆಯ ವಿಶೇಷ ಪರಿಹಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.